ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ವಿಜಯನಗರ ಜಿಲ್ಲೆ ಕೋಟೂರು ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಹಾನಿಗೊಳಗಾದ ಸಿಎಚ್ ಚಂದ್ರಶೇಖರಯ್ಯ ಭೇಟಿ ಪರಿಶೀಲನೆ. ಚಪ್ಪರದಹಳ್ಳಿ, ಹನುಮನಹಳ್ಳಿ, ನಾಗರಕಟ್ಟೆ, ಕೆಅಯ್ಯನಹಳ್ಳಿ, ಸುಟ್ಟುಕೋಡಿಹಳ್ಳಿ ಗ್ರಾಮಗಳಲ್ಲಿ ಮನೆಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ನೀಡಿ ಸಹಾಯಕ ಆಯುಕ್ತರಾದ ಸಿಎಚ್ ಚಂದ್ರಶೇಖರಯ್ಯ ತಾತ್ಕಾಲಿಕ ಆಹಾರ ಕಿಟ್ಗಳನ್ನು ವಿತರಿಸಿದರು. ನಂತರ ಕೋಟೂರಿನಲ್ಲಿ ನಿರ್ಮಿಸಲಿರುವ ಆಸ್ಪತ್ರೆಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹರಪ್ಪನಹಳ್ಳಿ ಸಹಾಯಕ ಆಯುಕ್ತರಾದ ಸಿಎಚ್ ಚಂದ್ರಶೇಖರಯ್ಯ ಜೊತೆಯಲ್ಲಿ ಕೋಟೂರು ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಜಿ ಅನಿಲ್ ಕುಮಾರ್, ಕೂಡ್ಲಿಗಿ ತಾಲೂಕು ಪಂಚಾಯಿತಿ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಅಧಿಕಾರಿಗಳಾದ ಎಇಇಜಿ ಮಲ್ಲಿಕಾರ್ಜುನ್, ಕಂದಾಯ ನಿರೀಕ್ಷಕರಾದ ಶ್ರೀ ಹಾಲ್ಸ್ವಾಮಿ, ಗ್ರಾಮ ಲೆಕ್ಕಿಗರಾದ ಕೊಟ್ರೇಶಿ ರಮೇಶ್ ಹಾಗೂ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್, ಚಿಗಟೇರಿ ಜಯಪ್ಪ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕೋಟೂರು.